ಶುಭೋದಯ ಮಕ್ಕಳೇ ಶುಭೋದಯ ಮ್ಯಾಮ್ ಹಾಗಾದ್ರೆ ನೀವು ಹಿಂದಿನ ತರಗತಿಯಲ್ಲಿ ಹಳ್ಳಿಯ ದಾರಿಯ ಬದಿಯಲ್ಲಿ ಅನ್ನೋ ಪದ್ಯನ ತಿಳ್ಕೊಂಡಿದ್ದೀರಲ್ಲ ಎಸ್ ಮ್ಯಾಮ್ ಪೂರ್ತಿಯಾಗಿ ತಿಳ್ಕೊಂಡಿದ್ದೀರಾ ಅಲ್ವಾ ಎಸ್ ಮ್ಯಾಮ್ ಹಾಗಾದ್ರೆ ನೀವು ಎಷ್ಟು ತಿಳ್ಕೊಂಡಿದ್ದೀರಾ ಅಂತ ನಾನು ಕ್ವೆಶ್ಚನ್ಸ್ ಕೇಳಬಹುದಾ ಎಸ್ ಮ್ಯಾಮ್ ಆನ್ಸರ್ ಮಾಡಕ್ಕೆ ರೆಡಿನಾ ಎಸ್ ಮ್ಯಾಮ್ ಹಾಗಾದ್ರೆ ಇಲ್ಲಿ ಹಳ್ಳಿಯ ದಾರಿಯ ಬದಿಯಲ್ಲಿ ಏನಿತ್ತು
ಕುಮಾರ್ ಸಹ ಕರ್ಕೊಂಡು ಹೋಗಿದ್ದಾರೆ. ಇದ್ರ ಜೊತೆ ಏನಂದ್ರೆ ಅನಿತಾ ಅವ್ರ ಚಿಕ್ಕಪ್ಪ ಸಹ ಅವ್ರ ಜೊತೆ ಬಂದಿರ್ತಾರೆ. ಯಾರು ನಮ್ ಜೊತೆ ದೊಡ್ಡವ್ರ ಇದ್ರೆ ನಮ್ಗೆ ಖುಷಿ ಆಗುತ್ತೆ ತಾನೆ, ಸೇಫ್ಟಿ ಇದ್ದಾನೆ ನಮ್ಗೆ ಅದೆಲ್ಲ. ಯಾರು ನಮ್ ಜೊತೆ ಇದ್ದಾರೆ ಸೇಫ್ಟಿ ಅರ್ಥ ಆಯ್ತಾ. ಯಾರು ಬಂದಿರೋದು ಅನಿತಾ ಅವ್ರ ಚಿಕ್ಕಪ್ಪ ಇವ್ರ ಜೊತೆ ಇದ್ದಾರೆ, ಅದಕ್ಕೆ ಅವ್ರಿಗೆ ಸಂತೋಷ ಆಗಿದೆ. ಅರ್ಥ ಆಯ್ತಾ. ಸಂತೆ ಯಾವ ದಿನ? ಇಲ್ಲೆಲ್ಲ ಮುದ್ದೆ ತಿಂತೀರಾ? ಯಾರ್ಯಾರು ತಿಂತೀರಾ ಕೈಸಿ?
ಸಿಗುತ್ತೆ ಇದು ಎಳ್ನೀರು ತೆಂಗಿನಕಾಯಿ ಇದೆಲ್ಲ ಕೊಬ್ಬರಿ ಒಂದೇ ಇದರಲ್ಲಿ ಬರುತ್ತೆ ಅರ್ಥ ಆಯ್ತಾ ಹಾ ಒಂದು ಬದಿಯಲ್ಲಿ ತರಕಾರಿಗಳು ಧಾನ್ಯಗಳು ಸಿಗುತ್ತೆ ಇನ್ನೊಂದು ಸೈಡ್ ಅಲ್ಲಿ ನೀವು ದಣಿ ಸುಸ್ತಾಗಿದ್ರೆ ಸಂತೆ ತಿರ್ಗಿ 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 ಅವಾಗ ಎಳ್ನೀರು ಸಿಗುತ್ತೆ ಫ್ರೆಶ್ ಆಗಲ್ವಾ ಮೈಂಡ್ ಎಷ್ಟೊಂದು ಆಯಾಸ ಆಗಿರುತ್ತೆ ಈ ಬಿಸಿಲಲ್ಲಿ ಸಂತೆ ಮಾಡಿದ್ರೆ ಸುಸ್ತಾಗಲ್ವಾ ನಮ್ಗೆ ಅವಾಗ ನಮ್ಗೆ ಫೀಲ್ ಆಗುತ್ತೆ ಅಯ್ಯೋ ನೀರಾದ್ರೂ ಇಲ್ಲ ಕೋಲ್ಡ್ ಆಗಿ ಏನಾದ್ರೂ ಬೇಕು ಅನ್ಸಲ್ವಾ ಸೊ ಒಂದ್ ಸೈಡ್ ಇದನ್ನ ಇಟ್ಟಿರ್ತಾರೆ ಅರ್ಥ ಆಯ್ತಾ ಇಷ್ಟೆಲ್ಲ ಯಾರು ನೋಡಿಸ್ತಿದ್ದಾರೆ
ಸಬ್ಬಕ್ಕಿ ಸೊಪ್ಪು ನೋಡಿದ್ದೀರಾ? ಇದೆಲ್ಲ ಎಲ್ಲಿ ಸಿಗುತ್ತೆ ನಮ್ಗೆ? ಸಂತೆನಲ್ಲಿ ಸಿಗುತ್ತೆ ಅಲ್ವಾ? ಸಿಗುತ್ತಾ ಇಲ್ವಾ? ಹಾಗಾದ್ರೆ ಇವಾಗ ಇಷ್ಟು ತಿಳ್ಕೊಂಡಿದ್ದೀರಲ್ವಾ ಸಂತೆನಲ್ಲಿ ಏನೇನ್ ಸಿಗುತ್ತೆ ಅಂತ? ತರಕಾರಿ ಸಿಗುತ್ತೆ, ಧಾನ್ಯಗಳು ಸಿಗುತ್ತೆ, ಮತ್ತೆ ನಮ್ಗೆ ಆಯಾಸ ಆದಾಗ ಎಣ್ಣೀರ್ ಸಹ ಸಿಗುತ್ತೆ, ಅದ್ರ ಜೊತೆಗೆ ನಮ್ಗೆ ಸೊಪ್ಪು ಸಹ ಸಿಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀರಿ. ಹಾಗಾದ್ರೆ ಇವ್ರ ನಡುವೆ ಏನೇನ್ ಮಾತುಕತೆ ನಡೆಯುತ್ತೆ ಅಂತ ನಾವು ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಓಕೆನಾ? ಇವಾಗ ಏನ್ ಮಾಡಿದೀನ ಅದ ಅರ್ಥ ಆಗಿದ್ಯಾ? ಹಾಗಾದ್ರೆ ಕ್ವಶನ್ಸ್ ಕೇಳ್ಬೋದ ನಾನು? ಕೇಳ. ಗುಂಪಲ್ಲಿ ಯಾರು ಆನ್ಸರ್ ಹೇಳ್ಬಾರ್ದು, ಯಾರು ಆನ್ಸರ್ ಗೊತ್ತು ಅವರು ಕೈ ಎತ್ತಬೇಕು. ಓಕೆನಾ? ಸಂತೆ ಯಾವ ದಿನ ನಡೆಯುತ್ತೆ? ಒಬ್ರು ಕೈ ಎತ್ತಿ ಹೇಳ್ಬೇಕು ಅಂತ ಹೇಳಿದೆ. ವೆರಿ ಗುಡ್. ಶನಿವಾರ ನಡೆಯುತ್ತಾ? ಯಾವಾಗ ನಡೆಯುತ್ತೆ? ಸ್ನೇಹಿತರು ಯಾರ್ಯಾರು ಬಂದಿದ್ರು? ಸಿಕ್ತು?
ಪ್ರಶ್ನೆ ಇದು ಏನು ನಿಮ್ಮ ಮನೆಯಲ್ಲಿ ಯಾವ್ಯಾವ ವಸ್ತುನ ಯೂಸ್ ಮಾಡ್ತಿರೋ ಅದನ್ನ ಬರ್ಕೋ ಬನ್ನಿ. ಅರ್ಥ ಆಯ್ತಾ?